ಎಲ್ರಿಗೂ ನಮಸ್ಕಾರ, ನಾನು ಮನೋಜ್ ಭೀಮಾ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಸುಮಾರು ವರ್ಷದ ಕನಸು ಇದು ನಂದು, ಹೀರೋ ಆಗ್ಬೇಕಿಂತ ಮುಂಚೆ 2 ವರ್ಷ ನಾನು ಮಾತಾಡ್ಬೇಕು ಎಲ್ರ ಬಗ್ಗೆನು. ಈಗ ಸಿನಿಮಾ ಬಗ್ಗೆ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಎಲ್ರು ಹೇಳಿದರೆ ಅದನ್ನ ಬಿಟ್ಟು ಹೇಳ್ಬೇಕು ಅಂದ್ರೆ, ಸೊ ಹಗಲು ರಾತ್ರಿ ರೋಡ್ ರೋಡ್ ಅಲ್ಲಿ ಪಬ್ಲಿಸಿಟಿ ಮಾಡ್ತಿದ್ದಾನೆ, ಪೋಸ್ಟರ್ ಅಂಟಿಸಿದ್ದಾನೆ. ಸೊ ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಹಗಲು ರಾತ್ರಿ ರೀಲ್ಸ್ ಮಾಡಾಕ್ತಿದ್ದಾನೆ. ಸೊ ಅವನು ಅಷ್ಟೇ, ಪೋಸ್ಟರ್ ಇಂದ ಹಿಡಿದು ಪ್ರತಿ ಕಾಲೇಜ್ಗೆ ಹೋಗಿ ಅವನು ಏನು ವಾಟ್ಸಪ್ ಬ್ಲಾಕ್ ಆಗೋವರೆಗೂ ಕೆಲಸ ಮಾಡ್ತಿದ್ದಾನೆ. ಸೊ ಪ್ರತಿದಿನ ಹಗಲು ರಾತ್ರಿ ಅವ್ರ ಆಕ್ಟರ್ ಅನ್ನೋದನ್ನ ಬಿಟ್ಟು ರೋಡಿಗೆ ಇಳಿದು ಕೆಲಸ ಮಾಡ್ತಾರೆ. ಬಿಕಾಸ್ ಅವ್ರ ಸಿನಿಮಾ ಮೇಲಿರೋ ಪ್ರೀತಿ, ಈ ಸಿನಿಮಾನ ಗೆಲ್ಲಿಸ್ಕೋಬೇಕು, ಜೊತೆಗೆ ಇದನ್ನ ಆಡಿಯನ್ಸ್ ಮುಟ್ಟಿಸ್ಬೇಕು ಅಂತ ಒಂದೇ ಒಂದು ಪಾಯಿಂಟು. ಈಗ ನೀವು ಮಾತು ಕಂಟಿನ್ಯೂ ಮಾಡಿ. ಎಸ್, ನಾನು ಹಾಗೆ ಹೇಳ್ದಂಗೆ ನನ್ನ ಸುಮಾರು ವರ್ಷದ ಕನಸು, ನನ್ಗೆ ಹೆಂಗಿತ್ತು ಕನಸು ಅಂದ್ರೆ, ಯಾವ್ದಾನ ಒಂದು ಸಿನಿಮಾ ಆಗ್ಲಿ, 10 ಥಿಯೇಟರ್ ರಿಲೀಸ್ ಆಗ್ಲಿ, ಒಂದು 15 ಥಿಯೇಟರ್ ರಿಲೀಸ್ ಆಗ್ಲಿ ಸಾಕು ಅಂತ 7-8 ವರ್ಷ ನಾನು ಪ್ರೊಡ್ಯೂಸರ್ ಜೊತೆ, ಡೈರೆಕ್ಟರ್ ಜೊತೆ, ಎಲ್ಲರ ಜೊತೆ ಜರ್ನಿ ಮಾಡಿದೆ. ಬಟ್ ಆದ್ರೆ ನನ್ನ ಡೆಬ್ಯೂಗೆ ಈ ತರ ಒಂದು ಬ್ರೇಕ್ ಸಿಗುತ್ತೆ, ಈ ತರ ಒಂದು ಓಪನಿಂಗ್ ಸಿಗುತ್ತೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಅದಕ್ಕೆ ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ, ನಮ್ಮ ಡೈರೆಕ್ಟರ್ಗೆ, ಮತ್ತೆ ದುಬೈ ತಗೊಂಡೋಗಿರೋ OMG ಬ್ಯಾನರ್ ಮ್ಯಾಮ್, ಎಸ್ ಮಮತಾ ಮ್ಯಾಮ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ಇನ್ನೂ 2-3 ಕಂಟ್ರೀಸ್ ಹೇಳ್ಬಿಟ್ರಿ ನನಗೆ ಗೂಸ್ ಬಂತು ಅಂತೂ. ಸೊ ಇದು ಏನೋ ಒಂದು ಖುಷಿಯಾದ ವಿಚಾರ. ಇನ್ನೊಂದು, ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಅಂಡ್ ಯೂಟ್ಯೂಬರ್ಸ್ಗೆ, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ, ನಮ್ಮ ಸಿನಿಮಾದ ಟೈಟಲ್ ಆಗ್ಬೋದು, ಸಾಂಗ್ಸ್ ಆಗ್ಬೋದು, ಅಥವಾ ನಮ್ಮ ಟ್ರೈಲರ್ ಆಗ್ಬೋದು, ಒಂದು ಕರ್ನಾಟಕಾದ್ಯಂತ ಮೂಲೆ ಮೂಲೆ ತಲುಪಿದೆ ಅಂತಂದ್ರೆ ನಿಮ್ಮ ಪಾತ್ರ ಅದರಲ್ಲಿ ಮುಖ್ಯ ಆಗುತ್ತೆ. ನೀವಿಲ್ಲ ಅಂದಿದ್ರೆ ನಾವು ಇಷ್ಟು ವೈಡ್ ಆಗಿ ರೀಚ್ ಆಗ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಸೊ ನನಗೆ ಮತ್ತೆ ನನಗೆ ಖುದ್ದಾಗಿ ಸಪೋರ್ಟ್ ಮಾಡಿದಂತ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಾನು ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳೋದಿಷ್ಟೇ, ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಮೂಲಕ ನಾವೆಲ್ಲ ಸಣ್ಣ ಪುಟ್ಟ ಕಲಾವಿದ್ರಿನ್ನು ನಮಗ್ ಸಪೋರ್ಟ್ ಮಾಡಿ ನಮ್ಮ ಚಿತ್ರನ ಗೆಲ್ಸ್ಕೊಡಿ ಅಂತ ಕೇಳ್ಕೊತೀನಿ. ಇದೇ July 19 ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಎಲ್ರು ಬನ್ನಿ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಶ್ರೀರಾಮ್. ನಾನು ಮಾನಸ್ವಿ. ಮೊದಲು ಬ್ಯಾಡ್ ಬಾಯ್ ಸಾಂಗ್, ಪಾರ್ಟಿ ಸಾಂಗ್ ಅಂಡ್ ಎ ಸೈಡ್ ಟ್ರೇಲರ್, ಬಿ ಸೈಡ್ ಟ್ರೇಲರ್ ತುಂಬಾನೇ ಚೆನ್ನಾಗಿ ಹಿಟ್ ಆಗಿದೆ. ಅಂಡ್ ಅದನ್ನ ಇಷ್ಟಪಟ್ಟು ನೋಡಿರೋಂತಹ ಎಲ್ಲಾ ಜನರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಚೆನ್ನಾಗಿ ತಲುಪಿಸಿರೋಂತಹ ಮೀಡಿಯಾದವ್ರಿಗೂ ಮತ್ತೆ ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೇ ಕೇಳ್ಬಿಡೋದು, ಎಲ್ಲರೂ ಥಿಯೇಟರ್ಗೆ ಬಂದ್ ನೋಡಿ. ಇವನ್ ಇವಾಗ ಎಲ್ಲ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ, ಏನೋ ಒಂದ್ ತಿಂಗಳು OTT ರಿಲೀಸ್ ಆಗುತ್ತೆ, ಅಲ್ಲೇ ನೋಡೋಣ, ಮನೇಲೇ ಕುತ್ಕೊಂಡು ನೋಡೋಣ ಅಂತ ಬೇಡ. ನಮ್ಮ ಮೂವಿ ಕ್ವಾಲಿಟಿ ಆಗಿರ್ಬೋದು, ಅವ್ರ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಅದು ಮನೇಲಿ ಸಿಗೋದಿಲ್ಲ. ನಮ್ ಸಿನಿಮಾ ಅಂತ ಅಲ್ಲ, ಯಾವುದೇ ಸಿನಿಮಾ ಕ್ವಾಲಿಟಿ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಅದು ಮನೇಲಿ ಸಿಗಲ್ಲ. ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಕೇಳ್ಕೊಂತೀನಿ. ಅಂಡ್ ಮೊದಲನೇ ಮೂವಿ ಇಷ್ಟು ಚೆನ್ನಾಗಿ ದುಬೈನಲ್ಲೆಲ್ಲ ಸದ್ದು ಮಾಡ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಮಮತಾ ಮ್ಯಾಮ್. ಅಂಡ್ ನಮ್ ಮೇಲೆ ನಂಬಿಕೆ ಇಟ್ಟು ಪ್ರೊಡ್ಯೂಸರ್ಸ್ ಇಷ್ಟು ದುಡ್ಡು ಹಾಕಿ ತುಂಬಾ ಚೆನ್ನಾಗಿ ಮೂವಿ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದರಿಂದ ಮುಖ್ಯವಾಗಿರೋರು ಟೆಕ್ನಿಷಿಯನ್ಸ್, ನಾವ್ ಆಕ್ಟ್ ಮಾಡ್ತೀವಿ ಬಟ್ ಬೆಳಗ್ಗೆಯಿಂದ ರಾತ್ರಿ ಗಂಟ ಕೆಲಸ ಮಾಡೋದು ಅವರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಟೆಕ್ನಿಷಿಯನ್ಸ್. ಅಂಡ್ ನಮ್ಮ ಡೈರೆಕ್ಟರ್ಗೆ ತುಂಬಾ ಥ್ಯಾಂಕ್ಸ್, ಅವರು ನನ್ನ ಫಸ್ಟ್ ಗುರುಗಳು ಈ ಮೂವಿ ಇಂಡಸ್ಟ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಮೂವಿನ ಥಿಯೇಟರ್ಗೆ ಬಂದು ನೋಡಿ, ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಓಕೆ ಪ್ರಣವ್, ನಮಸ್ಕಾರ. ಸೊ ನನ್ನ ಹೆಸರು ಅಮರ್. ಮೊದಲನೇದಾಗಿ ನಿಜವಾಗ್ಲೂ ತುಂಬಾ 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 ಖುಷಿ ಆಗ್ತಿದೆ. ಮುಖ್ಯವಾದ ಕಾರಣ, ನಮ್ಮ ಪ್ರೆಸ್ ಅವರು ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳು ಹೇಳಬೇಕು. ಯಾಕಂದ್ರೆ ಎಲ್ಲಿ ಹೋದ್ರು ಎಲ್ಲಾ ಫ್ರೆಂಡ್ಸು ಹೇಳ್ತಾ ಇದಾರೆ, ಈ ಮಾಲ್ಗೆ ಹೋದ್ವಿ, ಒರೈನ್ ಮಾಲ್ಗೆ ಹೋದ್ವಿ, ಪಕ್ಕದಲ್ಲಿ ಕಲ್ಕಿ, ಪಕ್ಕದಲ್ಲಿ ಇಂಡಿಯನ್, ಪಕ್ಕದಲ್ಲೇ ನಿಮ್ ಫೋಟೋ ಕಾಣಿಸ್ತು, ಆಟೋ ಹಿಂದೆ ನಮ್ ಫೋಟೋ ನೋಡ್ತಾ ಇದಾರೆ. ಸೊ ತುಂಬಾ ಜನ ಬೇರೆ ಬೇರೆ ಕಡೆ ನೋಡಿ ಹೇಳ್ತಾ ಇದಾರೆ. ಅಂಡ್ ಅಕ್ರಾಸ್ ಕರ್ನಾಟಕ ಫುಲ್ ಒಳ್ಳೆ ಕೆಲಸ ಮಾಡಿದೀರಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಇಂಥ ಒಂದು ರೋಲ್ ಪ್ಲೇ ಮಾಡಿ. ಸೊ July 19 ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಕಷ್ಟಪಟ್ಟು ಮಾಡಿದೀವಿ, 19 ಆದ್ಮೇಲೆ ಕಂಪ್ಲೀಟ್ ನಿಮ್ದೇ ಸಿನಿಮಾ ಅದು. ನೀವ್ ಹೇಗ್ ಬೆಳೆಸ್ತೀರಾ, ಹೇಗ್ ಕರ್ಕೊಂಡು ಹೋಗ್ತೀರಾ, ಯಾವ ತರ ದಾರಿಲಿ ಕರ್ಕೊಂಡು ಹೋಗ್ತೀರಾ, ಆ ತರ ಬೆಳಿತೀವಿ. ಸೊ July 19 ದಯವಿಟ್ಟು ಎಲ್ರೂ ಹೋಗಿ ನಮ್ಮ ಸಿನಿಮಾನ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಜರ್ನಿ ಸ್ಟಾರ್ಟ್ ಆಗಿದ್ದು ನಂದು 5 ವರ್ಷ ಮುಂಚೆ. ನಾನು ಆಕ್ಚುಲಿ ಡೈರೆಕ್ಟರ್ ನಮ್ಗೆ ಹಿಟ್ ಮಾಡಿದ 5 ವರ್ಷ ಮುಂಚೆ ಆಡಿಷನ್. ಆಫ್ಟರ್ 5 ಇಯರ್ಸ್ ಇವತ್ತು ತೆರೆ ಮೇಲೆ ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ದ ವರ್ಲ್ಡ್ ಅಂತ ಅಂದಾಗ ಒಂಥರ ತುಂಬಾ ಖುಷಿ.
ಆಗ್ತಾ ಇದೆ ಅಂಡ್ ಐ ಹ್ಯಾವ್ ನೋ ವರ್ಡ್ಸ್ ಲೆಫ್ಟ್. ಇಟ್ಸ್ ಜಸ್ಟ್ ಎಕ್ಸೈಟ್ಮೆಂಟ್ ಆನ್ ಹೌ ಪೀಪಲ್ ಆರ್ ಗೋಯಿಂಗ್ ಟು ರಿಸೀವ್ ಇಟ್, ಹೌ ಮೀಡಿಯಾ ಇಸ್ ಗೋಯಿಂಗ್ ಟು ಗೋ ಅಹೆಡ್ ಇನ್ ದ ರಿವ್ಯೂ ಇಟ್, ಅದೊಂದು ಎಕ್ಸೈಟ್ಮೆಂಟ್ ಇದೆ ಅಷ್ಟೇ, ಅದ್ ಬಿಟ್ಟಿನೇನಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ವಂಡರ್ಫುಲ್ ಡೇ. ಆನ್ 19th ಐ ವುಡ್ ರಿಕ್ವೆಸ್ಟ್ ಆಲ್ ದ ಆಡಿಯನ್ಸ್ ಟು ಗೋ ಟು ಥಿಯೇಟರ್ಸ್, ವಾಚ್ ದ ಹಾರ್ಡ್ ವರ್ಕ್ ಆಫ್ ದ ಎಂಟೈರ್ ಟೀಮ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ. ಥ್ಯಾಂಕ್ ಯು.